ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಈ ದಿನ ನಾವು ಚತುರ್ಭುಜಗಳ ಬಗ್ಗೆ ಅಧ್ಯಯನ ಮಾಡೋಣ. ಚತುರ್ಭುಜಗಳು ಚತುರ್ಭುಜವು
ಚತುರ್ಭುಜವು ಎರಡು ಕರ್ಣ ಮತ್ತು ಅದರಿಂದ ಸಾವುಗಳಿಂದ ಉಂಟಾದ ನಾಲ್ಕು ತ್ರಿಭುಜಗಳನ್ನು ರಚಿಸಬೇಕು ಅನ್ಸೋತಾವು. ಸೊ ಚತುರ್ಭುಜದ ವಿಧಗಳಲ್ಲಿ
ನ್ಯಾಯವಾಗುತ್ತೆ. ಸೊ ಚತುರ್ಭುಜದ ನಾಯಕನ ಪಾಠದಲ್ಲಿ ವರ್ಗ ಒಂದು
ಲಂಬಾರ್ಧಕವಾಗಿ ಅರ್ಪಿಸುತ್ತವೆ. ನೋ ಡೌಟ್ ಇಲ್ಲಿ ಏನಪ್ಪಾ ಅಂದ್ರೆ ಲಂಬಕೋನ ತ್ರಿಭುಜಗಳು ಉಂಟಾಕವು, ಲಂಬಕೋನ ತ್ರಿಭುಜಗಳು ಉಂಟಾಕವು, ಅವು ಏನಾಗಿರ್ತಾವಪ್ಪ ಸರ್ವಸಮವಾಗಿರ್ತಾವು. ಯಾಕೆ ಎಲ್ಲ ಭಾಗಗಳು ಸಮ ಆದವಲ್ರಿ, ಸೊ ಲಂಬಾರ್ಧಕವಾಗಿ ಕರ್ಣಗಳು ಅರ್ಪಿಸ್ತಾವ ಅಂದ್ರ ಅಭಿಮುಖವಾದ ತ್ರಿಭುಜಗಳು ಏನಾಗಿರ್ತಾವಪ್ಪ ಸರ್ವಸಮವಾಗಿ ಇರ್ತಾವು. ತ್ರಿಭುಜಗಳು ಸರ್ವಸಮವಾಗಿರ್ತಾವು, ಉಂಟಾದ ತ್ರಿಭುಜಗಳು ಸರ್ವಸಮವಾಗಿರ್ತಾವು. ಹಾಗಾದ್ರೆ ಉಂಟಾದ ತ್ರಿಭುಜಗಳು ಸರ್ವಸಮವಾಗಿರ್ತಾವು ಮತ್ತ ಇಲ್ಲಿ ಅಭಿಮುಖ ಕೋನಗಳು ಸಮನಾಗಿರ್ತಾವು, ಅಭಿಮುಖ ಕೋನಗಳು ಸಮನಾಗಿರುತ್ತವೆ.